ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಂಜನ್ ಕುಮಾರ್. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಇದೇ ತಿಂಗಳ 15ರಂದು ಬೆಳಗ್ಗೆ 10 ಗಂಟೆಗೆ ಸಂವಿಧಾನ ಪೀಠಿಕೆಯನ್ನು 10,000 ಮಂದಿ ಓದುವ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಂವಿಧಾನ ಪೀಠಿಕೆಯನ್ನ ಓದುವ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು 1,000 ಮಂದಿ ನೋಂದಣಿ ಮಾಡಿಸಿಕೊಂಡಿದ್ದಾರೆಂದು ಕೃಷ್ಣಪ್ಪ ಹೇಳಿದರು. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು, ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿಕೊಂಡಿದ್ದಾರೆ. ದಿನಾಂಕ 15/9/2023 ಅಂತಾರಾಷ್ಟ್ರೀಯ ಸಂವಿಧಾನ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಸಂವಿಧಾನದ ಪೀಠಿಕೆಯನ್ನು ಓದುವಂಥ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ತುಮಕೂರು ಇಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 10,000 ಜನರನ್ನು ಸೇರಿಸಿ ಒಟ್ಟಿಗೆ ಸಾಮೂಹಿಕವಾಗಿ ಸಂವಿಧಾನದ ಪೀಠಿಕೆಯನ್ನು ಓದುವಂಥ ಒಂದು ಬೃಹತ್ತಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಜಿಲ್ಲಾ ಅಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದಿಯಾಗಿ ಇಡೀ ಜಿಲ್ಲಾ ಮಟ್ಟದ ಎಲ್ಲ ಇಲಾಖೆಗಳು ಸೇರಿ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ವಕೀಲರು, ಎಲ್ಲ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಎಲ್ಲ ಇಲಾಖಾ ಅಧಿಕಾರಿ ನೌಕರರು, ಸಮಸ್ತ ಸಾರ್ವಜನಿಕರು, ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಂವಿಧಾನದ ಪೀಠಿಕೆಯನ್ನು ಒಟ್ಟಿಗೆ ಓದಿ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ, ಐತಿಹಾಸಿಕ ಒಂದು ಗಿನ್ನಿಸ್ ದಾಖಲೆಗೆ ಎಲ್ಲರೂ ಕಾರಣಭೂತರಾಗಬೇಕು ಅಂತೇಳಿ ನಾನು ಇಲಾಖೆ ಪರವಾಗಿ, ಜಿಲ್ಲಾಡಳಿತ ಪರವಾಗಿ ಮನವಿ ಮಾಡ್ತೀನಿ. ಎಲ್ಲ ಸಾರ್ವಜನಿಕರು ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ಅದರ ಗೌರವದ ಭಾಗವಾಗಿ ನಾವೆಲ್ಲರೂ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಈ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ನಾವುಗಳು ಈ ಸಂವಿಧಾನದ ಪೀಠಿಕೆಯನ್ನು ಓದೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಲ್ಲೂ ಸಹ ನಾನು ವಿನಂತಿ ಮಾಡ್ಕೊಳ್ತೇನೆ. ಕ್ಯಾಮರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಶೃಂಗೇರಿ ಶಂಕರ ಮಠದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿಪ್ರ ಮಹಿಳಾ ಸಂತೆಯನ್ನು ಆಯೋಜಿಸಲಾಗಿತ್ತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಮಹಿಳಾ ವಿಭಾಗ, ಜಿಲ್ಲಾ ಬ್ರಾಹ್ಮಣ ಸಭಾ ಮತ್ತು ಶಂಕರ ಸೇವಾ ಸಮಿತಿ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ವಿಪ್ರ ಮಹಿಳಾ ಸಂತೆಯಲ್ಲಿ 100+ ಮಹಿಳೆಯರು ಖರೀದಿಸುವಲ್ಲಿ ಮುಗಿಬಿದ್ದಿದ್ದರು. ಬೆಳಗಿನಿಂದ ಸಂಜೆಯವರೆಗೆ ನಡೆಯುವ ಈ ಸಂತೆಯಲ್ಲಿ ತಂಡೋಪತಂಡವಾಗಿ ಮಹಿಳೆಯರು ಆಗಮಿಸಿ ಮಂಗಳ ದ್ರವ್ಯ, ಪೂಜಾ ಸಾಮಗ್ರಿ, ಅಲಂಕಾರಿಕ ಗೃಹೋಪಯೋಗಿ ವಸ್ತುಗಳನ್ನು, ವಿಶೇಷ ಖಾದ್ಯಗಳನ್ನು ಖರೀದಿಸುವ ದೃಶ್ಯ ಸಾಮಾನ್ಯವಾಗಿತ್ತು. ಈ ಸಂತೆಯಲ್ಲಿ 25ಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆಯಲಾಗಿದ್ದು, ವಿಪ್ರ ಮಹಿಳೆಯರೇ ಸಿದ್ಧಗೊಳಿಸಲಾಗಿದ್ದ ಖಾದ್ಯ ವಸ್ತುಗಳನ್ನು ಮಾರಾಟ ಭರ್ಜರಿಯಾಗಿ ಸಾಗಿತು. ಇದೇ ಮೊದಲ ಬಾರಿಗೆ ಆರಂಭಿಸಲಾದ ವಿಪ್ರ ಮಹಿಳೆಯರ ಸಂತೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಜಿಲ್ಲಾ ಸಂಚಾಲಕಿ ಶ್ರೀದೇವಿ ಅನಂತರಾಮು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇಂದು 13ನೇ ತಾರೀಕು ಸೆಪ್ಟೆಂಬರ್, ನಾವು AKBMS ಮಹಿಳಾ ವಿಭಾಗ ಜಿಲ್ಲಾ ಸಮಿತಿಯಿಂದ ವಿಪ್ರ ಮಹಿಳಾ ಸಂತೆಯನ್ನು ಆಯೋಜನೆ ಮಾಡಿದ್ದೇವೆ. ಇದರ ಉದ್ದೇಶ ಗಣೇಶ ಗೌರಿ ಹಬ್ಬದ ಪ್ರಯುಕ್ತ ವಿಪ್ರ ಮಹಿಳೆಯರೇ ತಯಾರಿಸಿರುವಂಥ, ವಿಪ್ರ ಮಹಿಳೆಯರಿಗಾಗಿ, ವಿಪ್ರ ಮಹಿಳೆಯರಿಗೋಸ್ಕರ ಹಾಗೂ ಸಾಮಾನ್ಯ ತುಮಕೂರಿನ ಎಲ್ಲ ಜನರಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು, ಸಂತೆ, ವಿಪ್ರ ಮಹಿಳಾ ಸಂತೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ತುಮಕೂರಿನ ಜನತೆ ಮಹಿಳಾ ಉದ್ಯಮವನ್ನು ಉತ್ತೇಜನ ಕೊಡಬೇಕು ಹಾಗೂ ಅವರು ಮಾಡಿರುವಂಥ ಪದಾರ್ಥಗಳನ್ನು ಕೊಂಡುಕೊಂಡು ಅವರಿಗೆ ಒಂದು ಆರ್ಥಿಕವಾಗಿ ನಾವು ಸಹಕಾರವನ್ನು ನೀಡಿ ಅವರನ್ನು ಸಬಲರನ್ನಾಗಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. AKBMS ಮಹಿಳಾ ವಿಭಾಗ ಜಿಲ್ಲಾ ಸಮಿತಿ ಈ ನಿಟ್ಟಿನಲ್ಲಿ 10 ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ, ಸಂತೆಗೆ ಬಹಳ ಒಳ್ಳೆಯ ಪ್ರತಿಕ್ರಿಯೆ ಇದೆ. 100+ 200+ ಜನಗಳಾಗಲೇ ಬಂದು ಹೋಗಿದ್ದಾರೆ. ಇನ್ನು ಮುಂದೆ ಬರುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಇದಕ್ಕೆ ಸಹಕರಿಸಿದಂತಹ ಎಲ್ಲ ಬ್ರಾಹ್ಮಣ ಸಂಘಟನೆಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ HS ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿ ಶೈಲಜಾ ವಿಠಲ್ರವರು ಮಹಿಳಾ ಸಂತೆಗೆ ಚಾಲನೆ ನೀಡಿದರು. ಮಹಿಳೆಯರಿಗೋಸ್ಕರ ಇದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ. ನಾವು ಇದು ಫಸ್ಟ್ ಟೈಮ್
ಈ ಪ್ರೋಗ್ರಾಮ್ಗೆ ಬಂದಿರೋದು. ತುಂಬ ಖುಷಿ ಆಗ್ತಿದೆ. ನಾವು ಮನೆ ಮಟ್ಟದಲ್ಲಿ ಮಾಡ್ತಿದ್ದಿದ್ದು ಈಗ ಮುಂದೆ ಜನಗಳಿಗೂ ಪರಿಚಯ ಆಗೋದಕ್ಕೆ ಒಂದೊಳ್ಳೆ ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ. ಇವರಿಗೆ ನಾವು ಧನ್ಯವಾದ ಹೇಳ್ತೀವಿ. ನಮ್ಮದು ಕಮಲ ಹೋಮ್ ಪ್ರಾಡಕ್ಟ್ಸ್ ಅಂತ, ಮನೆಯಲ್ಲೇ ಮಾಡಿರೋ ಎಲ್ಲ ಫುಡ್ ಪ್ರಾಡಕ್ಟ್ಸು ಮತ್ತು ವಿಶೇಷ ಮದುವೆ ಮುಂಜಿಗಳಿಗೂ ನಾವು ವಿಶೇಷವಾಗಿ ಎಲ್ಲಾನು ಮಾಡಿಕೊಡ್ತೀವಿ. ವಿಪ್ರ ಮಹಿಳಾ ಘಟಕದ ಅಧ್ಯಕ್ಷೆ ಸುಭಾಷಿಣಿ ರವೀಶ್, HS ರಾಘವೇಂದ್ರ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನನ್ನನ್ನು ಬ್ಲಾಕ್ ಮೇಲ್ ಮಾಡುವ ಜೊತೆಗೆ ತೇಜೋವಧೆ ಮಾಡಲು ಮುಂದಾಗಿರುವ ಮಾಜಿ ಗೃಹ ರಕ್ಷಕ ಜಯಣ್ಣ ವಿರುದ್ಧ ತುಮಕೂರಿನ ಹೊಸ ಬಡಾವಣೆ ಪೊಲೀಸ್ ಠಾಣೆಗೆ ದೂರು ನೀಡಿರುವುದಾಗಿ ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆರ್ ಪಾತಣ್ಣ ತಿಳಿಸಿದರು. ಪೊಲೀಸರಿಗೆ ದೂರು ನೀಡಿದ ನೆಪ ಇಟ್ಟುಕೊಂಡು ಜಯಣ್ಣ ಮಂಗಳವಾರ ಬೆಳಗ್ಗೆ ಗೃಹ ರಕ್ಷಣಾ ದಳದ ಆವರಣದಲ್ಲಿರುವ ಆಲದ ಮರದಲ್ಲಿ ನೇಣು ಹಾಕಿಕೊಳ್ಳಲು ಹೋಗಿದ್ದಾನೆಂದು ಪಾತಣ್ಣ ಹೇಳಿದ್ದಾರೆ. 3/3/2023 ಸದರಿ ಗೃಹ ರಕ್ಷಕ ಜಯಣ್ಣನನ್ನ ಅಶಿಸ್ತಿನ ವರ್ತನೆ ಮೇರೆಗೆ ಸೇವೆಯಿಂದ ವಜಾ ಮಾಡಲಾಗಿದ್ದು ಅಂದಿನಿಂದ ನನ್ನ ವಿರುದ್ಧ ತೇಜೋವಧೆ ಅಪಪ್ರಚಾರ ಮಾಡುತ್ತಿದ್ದರಿಂದ ಬೇಸತ್ತು ಪೊಲೀಸರಿಗೆ ದೂರು ನೀಡಿದ್ದಾಗಿ ಹೇಳಿದರು. ಆಗಾಗ್ಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬ್ಲಾಕ್ ಮೇಲ್ ಮಾಡಿಕೊಂಡು ಬರುತ್ತಿದ್ದಾನೆಂದು ಪಾತಣ್ಣನವರು ತಿಳಿಸಿದರು. ವೈಯಕ್ತಿಕ ಜಿದ್ದು ಇಟ್ಟುಕೊಂಡು ಜಯಣ್ಣರವರ ಫೋಟೋ ಬಳಸಿ ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ನನ್ನ ಸಾವಿಗೆ ಹೋಮ್ಗಾರ್ಡ್ ಕಮಾಂಡೆಂಟ್ ಕಾರಣ ಎಂದು ಪದೇ ಪದೇ ಅಪ್ಲೋಡ್ ಮಾಡಿ ಬೆದರಿಕೆ ಹಾಕುತ್ತಿದ್ದು ಇವರ ವಿರುದ್ಧ ಕ್ರಮ ಜರುಗಿಸಲು ಪೊಲೀಸ್ ವರಿಷ್ಠಾಧಿಕಾರಿಯಲ್ಲಿ ಕೋರಿರುವುದಾಗಿ ಪಾತಣ್ಣ ತಿಳಿಸಿದರು. ಈ ದಿವಸ ಬೆಳಗ್ಗೆ 7:30-9:00 ಗೃಹ ದಳ ಕಚೇರಿಯಲ್ಲಿ ಮಾಜಿ ಗೃಹ ರಕ್ಷಕ ಜಯಣ್ಣ ಕೊರಟಗೆರೆ ಘಟಕದಲ್ಲಿ ಇದ್ದು ಅವರು ನಮ್ಮ ಗೃಹ ರಕ್ಷಕ ದಳದ ತುಮಕೂರು ಜಿಲ್ಲಾ ಗೃಹ ರಕ್ಷಕ ದಳಕ್ಕೆ ಕೆಟ್ಟ ಹೆಸರು ಬರಲೆಂದು ಮಾಧ್ಯಮದಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಮತ್ತು ನನ್ನ ಬಗ್ಗೆ ಲಂಚದ ಬಗ್ಗೆ ಮಾತಾಡಿರೋದು ಇದೆಲ್ಲ ಸತ್ಯಕ್ಕೆ ದೂರವಾದದ ಮಾತು. ಯಾಕೆಂದರೆ ಅವ್ರನ್ನ ನಾವು 3/3/2023 ಸೇವಾ ಸಂಲೋಪನೆ ಮಾಡಿರ್ತೀವಿ. ಈ ದಿನಾಂಕ ಈ ಬೆಳಗ್ಗೆ ಬಂದು ನಮ್ಮ ಆವರಣದಲ್ಲಿ ಇದರ ಒಂದು ಸುಳ್ಳು ಸುದ್ದಿ ಹಬ್ಬಿಸಿರ್ತಾರೆ. ಮತ್ತು ನಾನು ನಿನ್ನೆ 11/9/2023 ಜಯಣ್ಣ ಅವರು ನನ್ನ ಫೋಟೋಗಳು ಏನು ನನ್ನ ಸಮಸ್ತದಲ್ಲಿರ್ತಕ್ಕಂಥದ್ದು ಮತ್ತು ಫಾರ್ಮಲ್ ಯೂನಿಫಾರ್ಮಲ್ಲಿ ಮತ್ತು ಫಾರ್ಮಲ್ ಡ್ರೆಸ್ಸಲ್ಲಿ ಇರ್ತಕ್ಕಂಥದ್ದು ಸ್ಟೇಟಸ್ಸು ಮತ್ತು ಫೇಸ್ಬುಕ್ಗೆ ಹಾಕಿ ನನ್ನ ಬಗ್ಗೆ ಸಮಾಜದಲ್ಲಿ ತ್ಯಜವಾದ ಮಾಡಿದ್ದಲ್ಲದೆ ಅವಮಾನ ಮಾಡಿರುತ್ತಾರೆ. ಅದರ ಸಲುವಾಗಿ ನಾನು ನಿನ್ನೆ ಹೋಗಿ ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿರುತ್ತೇನೆ. ಆ ದೂರಿನ ಅನ್ವಯ ಈ ಬೆಳಗ್ಗೆ 7:30-9:00 ನಡೆದಿರತಕ್ಕಂಥ ಅಮಾನವೀಯ ದೃಶ್ಯ ಅಷ್ಟೆ. ನಾನು ಗೃಹ ರಕ್ಷಕ ದಳದಲ್ಲಿ ಜಯಣ್ಣನವರಿಗೆ ಸಾಕಷ್ಟು ಸವಲತ್ತುಗಳು ನೀಡಿದ್ದರೂ ಸಹ ನಮ್ಮ ಗೃಹ ರಕ್ಷಕ ದಳ ಕೆಟ್ಟ ಹೆಸರು ಬರಲೆಂದು ಈ ಹಿಂದೆ ಸುಮಾರು ಹಲವಾರು ಸಾರಿ ಆತ್ಮಹತ್ಯೆ ಬೆದರಿಕೆ ಒಡ್ಡೋದು ಈ ಥರ ಮಾಡ್ತಿರೋದು ಅವನು ಚಾಳಿಯಾಗಿರ್ತದೆ. ಇದೇ ಅಲ್ಲದೆ ಅವರು ಸುಮಾರು ಜಯಣ್ಣನವರು ನನಗೆ ಈ ಥರ ಪೇಮೆಂಟ್ ಕೊಡಬೇಕಂತೇಳಿ ಹಲವಾರು ನಮ್ಮ ಮಿತ್ರರು ಮಾಧ್ಯಮ ಮುಂದೆ ಹೇಳೋಕ್ಕೆ ಇಷ್ಟಪಡಲ್ಲ ಈ ಮಾತನ್ನು. ಯಾಕೆ ಕೇಳೋಕ್ಕೆ ಅವ್ರು ಪರ್ಸ್ನಲ್ ಅದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ನಾನು ವ್ಯಕ್ತಪಡಿಸಲ್ಲ. ಅವರು ನಡತೆ ಮತ್ತು ಘನತೆ ನಮ್ಮ ಗೃಹ ರಕ್ಷಕದಲ್ಲಿ ಸರಿಯಲಿಲ್ಲದ ಕಾರಣ ಅವ್ರನ್ನ ಸೆಕ್ಷನ್ 8 ಹೋಮ್ ಗಾರ್ಡ್ಸ್ ಆ್ಯಕ್ಟ್ ಕ್ಲಾಸ್ 1, ಕ್ಲಾಸ್ 3 ಕೆಳಗೆ ಅವ್ರನ್ನ ಸೇವಾ ಸಂಲೋಪನೆಯಿಂದ ಮಾಡಿರ್ತೇನೆ. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕೌಟುಂಬಿಕ ಕಲಹ ಹಿನ್ನೆಲೆ ಪತಿರಾಯನೇ ಪತ್ನಿಯನ್ನು ಬರಬರವಾಗಿ ಕೊಂದು ಅವರ ಕುಟುಂಬಸ್ಥರ ಮೇಲೂ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ತಾಲೂಕು ನಂಬಿಹಳ್ಳಿ ಗ್ರಾಮದಲ್ಲಿ ನಾಗೇಶ್ ಎಂಬಾತ ತನ್ನ ಪತ್ನಿ ರಾಧಾ ಎಂಬಾಕೆಯನ್ನ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಹತ್ಯೆ ಮಾಡುವ ವೇಳೆ ತಡೆಯಲು ಬಂದ ತನ್ನ ಮಾವ, ಅತ್ತೆ, ನಾದುನಿ, ಮೈದುನ ಎಲ್ಲರ ಮೇಲೂ ಮನಸೋ ಇಚ್ಛೆ ಮುಚ್ಚು ಬೀಸಿದ್ದಾನೆ. ಇದರಿಂದ ಮಾವ ಮುನಿಯಪ್ಪ ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಾಮೈದ ನಾದಿನಿಯರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ.
ಎರಡನೇ ಮದುವೆಯಾಗಿ ಎರಡನೇ ಹೆಂಡತಿ ಜೊತೆ ಸಂಸಾರ ನಡೆಸುತ್ತಿದ್ದ ನಾಗೇಶನೊಂದಿಗೆ ಮೊದಲನೇ ಪತ್ನಿ ರಾಧಾ ವಿಚ್ಛೇದನ ನೀಡುವಂತೆ ಕೇಳಿದ್ದಾಳೆ. ತನ್ನ ತವರು ಮನೆ ನಂಬಿಹಳ್ಳಿ ಗ್ರಾಮದಲ್ಲೇ ಒಂದು ಚಿಲ್ಲರೆ ಅಂಗಡಿ ಹಾಕಿಕೊಂಡು ಟೈಲರಿಂಗ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಳು. ಹೀಗಿದ್ದರೂ ಇದೇ ವಿಚಾರವಾಗಿ ಕಳೆದ 7 ವರ್ಷಗಳಿಂದ ಇಬ್ಬರ ನಡುವೆ ಗಲಾಟೆ ನಡೆಯುತ್ತಲೇ ಇತ್ತು. ಆದರೆ ಇಂದು ಸಂಜೆ ವೇಳೆಗೆ ಏಕಾಏಕಿ ಮುಚ್ಚು ಹಿಡಿದು ಮನೆಗೆ ಬಂದ ನಾಗೇಶ ಅಂಗಡಿಯಲ್ಲಿದ್ದ ತನ್ನ ಹೆಂಡತಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ಸ್ಥಳದಲ್ಲೇ ಕೊಂದು ಹಾಕಿದ್ದಾನೆ. ಇನ್ನು ತಡೆಯಲು ಬಂದ ಮಾವ ಮುನಿಯಪ್ಪ, ನಾದಿನಿ ಅನುಷಾ ಹಾಗೂ ಬಾಮೈದ ವರುಣ್ ಎಂಬಾತನ ಮೇಲೂ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ತಂದೆ ತೆನೋ ಕಿಚ್ಕೊಂತಾರೆ, ಮಗನ ಸ್ನಾನ ಮಾಡಿಸಿ ನಿದ್ದೆ ಮಾಡಿಸ್ತಾ ಇದ್ದೆ. ಬಂದ್ರೆ ಅಯ್ಯೋ ಏನಪ್ಪ ಹಿಂಗ್ ಮಾಡ್ತಾ ಇದೀಯ, ಅಯ್ಯೋ ಸುಮ್ನೆ ಇರಪ್ಪ ಅಂದ್ರೆ ನನ್ಗೂ ಹಾಕ್ಬಿಟ್ಟು ನಾನು ಓಡ್ ಬಂದ್ಬಿಟ್ಟೆ. ಏನ್ ಕಚ ಕಚ ಕಸ ಅಂತ ಮುಚ್ಚ ತಗೊಂಡು ಹಾಕ್ಬಿಟ್ಟೆ ಸರ್ ತಲೆ ಕೈಗೆಲ್ಲ. ನನಗೆ ಅಕ್ಕ ಅವ್ರ ಮಗನಕ ಆಯ್ಕನಕ ನಮ್ಮ ಮಾವಕ್ಕ ಗಲಾಟೆ ಮಾಡ್ತೀನಿ. ಅವಾಗ ಅವಾಗ ಬಂದು ಗಲಾಟೆ ಮಾಡ್ತೀನಿ. ಏನು ವಿಚಾರಕ್ಕೆ ಗಲಾಟೆ ಮಾಡ್ತಾ ಇದ್ಯಾಕನು ಬೇಡ, ನನಗೆ ಎಡೆ ಮದುವೆ ಮಾಡ್ಕೊಂಡಿದ್ದೆ ಎಲ್ಲ ಅಲ್ಲೇ ಎಮ್ ಬೇಡ ಅಂತ ಎಣ್ಣೆ ಮದುವೆ ಮಾಡ್ಕೊಂಡಿದ್ದ. ಮತ್ತೆ ಬಂದು ಯಾವಾಗೂ ಗಲಾಟೆ ಮಾಡೋದು ಅಲ್ಲಿದ್ರು ಒಂದ್ಸಲ ಅವನು ಬೇಡ ಅಂತ ಇದ್ನು ಮತ್ತೆ ಬೇಕು ಅಂತ ಇದ್ನು. ಅವ್ನು ಹೆಂಗಿ ನಂಬತ್ತಿಲ್ಲ ಅವನು. ಮುಂಚೆ ಕಿರುಕುಳ ಕೊಡ್ತಾ ಇದ್ನ, ಒಂದ್ಸಲ ಕೈಗೆ ಮುರ್ದಾಕಿದ್ನು ಸಾ ಎಲ್ಲ ಕೇಸ್ ಎಲ್ಲ ಹಾಕಿ ಕೋರ್ಟಾಗಿ ನಡೀತಾ ಇದ್ದೆ. ತಿಂಗಳು ತಿಂಗಳು ಓದ್ತಾ ಇದ್ದೆ. ಅವನೇನು ಬರಲ್ಲ, ನಾವು ಓದ್ತೀವಿ ಅಷ್ಟೇ. ಇನ್ನು ಕೊಲೆ ಮಾಡುತ್ತಿದ್ದಂತೆ ಗ್ರಾಮಸ್ಥರು ಆರೋಪಿಯನ್ನು ಸುತ್ತುವರಿದಿದ್ದಾರೆ. ಇದೇ ವೇಳೆಯಲ್ಲಿ ಆರೋಪಿ ಅದೇ ಗ್ರಾಮದ ಮನೆಯೊಂದರಲ್ಲಿ ಸೇರಿಕೊಂಡಿದ್ದಾನೆ. ಸ್ಥಳಕ್ಕೆ ಬಂದ ಶ್ರೀನಿವಾಸ್ಪುರ ಪೊಲೀಸರು ಗ್ರಾಮಸ್ಥರನ್ನು ನಿಯಂತ್ರಣ ಮಾಡಿದ್ದಾರೆ. ಅಷ್ಟೊತ್ತಿಗೆ ಆರೋಪಿ ಮನೆಯಲ್ಲಿದ್ದ ಗ್ಯಾಸ್ ಸಿಲಿಂಡರ್ ಅನ್ನು ಹಿಡಿದು ಗ್ಯಾಸ್ ಲೀಕ್ ಮಾಡಿ ಬ್ಲಾಸ್ಟ್ ಮಾಡಿ ಸಾಯುವ ಬೆದರಿಕೆ ಹಾಕಿದ್ದಾನೆ. ಈ ವೇಳೆ ಸ್ಥಳಕ್ಕೆ ಬಂದ ಎಸ್ಪಿ ನಾರಾಯಣ್ ಗಾಳಿಯಲ್ಲಿ ಸುಮಾರು 7-8 ಬಾರಿ ಗುಂಡು ಹಾರಿಸಿ ಜನರನ್ನು ಚದುರಿಸಿದ್ದಾರೆ. ತಕ್ಷಣವೇ ಆರೋಪಿ ಸೇರಿಕೊಂಡಿದ್ದ ಮನೆಯ ಬಾಗಿಲು ಮುರಿದು ಆರೋಪಿಯನ್ನು ಬಂಧಿಸಲು ಯತ್ನಿಸಿದ್ದಾರೆ. ಆರೋಪಿ ನಾಗೇಶ್ ಪೊಲೀಸರ ಮೇಲೆಯೂ ಮುಚ್ಚು ಬೀಸಿದ್ದಾನೆ. ಆಗ ಪೊಲೀಸರು ಆರೋಪಿಯ 2 ಕಾಲು ಹಾಗೂ ಕೈಗೆ ಗುಂಡು ಹಾರಿಸಿ ನಂತರ ಆರೋಪಿಯನ್ನು ಬಂಧಿಸಿದ್ದರು. ಗ್ರಾಮದಲ್ಲಿ ಇನ್ನು ಬಿಗುವಿನ ವಾತಾವರಣವಿದ್ದು ಗ್ರಾಮದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. 10 ವರ್ಷ ಆಗಿದೆ ಸರ್, 10 ವರ್ಷದಿಂದ ಕೇಸ್ ಆಗ್ತಾ ಇತ್ತು. ಹೊಡಿತಾ ಇದ್ನ ಕಳಿಸ್ತಾ ಇದ್ದ, ಏನೋ ಮಾಡ್ಕೊಂಡು ಹೋಗ್ತಾ ಇದ್ವಿ, ಕಳಿಸ್ತಾ ಇದ್ವಿ, ಏನೋ ಇದು ಮಾಡಿಬಿಟ್ಟು ಮತ್ತೆ ಕೈ ಮುರಿದಾಕಿದ್ದ. ಆವತ್ತು ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ವಿ. ಅವ್ರೇನು ಮಾಡಿದ್ರು, ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಇರ್ತೀವಿ, ಏನು ಅಗ್ರಿಮೆಂಟ್ ಇದು ಮಾಡ್ಕೊಂಡು ನಾವು ಕಳಿಸ್ತೀವಿ, ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಇರ್ತೀವಿ ಅಂತ ಹೇಳಿದ್ರು. ಇವಾಗ ಏನು ಮಾಡಿದ್ದಾರೆ, ಸಾಯಿಸಾಕ್ಬಿಟ್ಟಾರೆ, ಏನು ಮಾಡೋದು ಇವಾಗ? ಇಲ್ಲಿಗೆ ಬಂದು ಎಷ್ಟು ದಿನ ಆಗುತ್ತೆ ಸರ್? 1 ವರ್ಷ ಆದಮೇಲೆ ಆಗಿದೆ ಸರ್. ಇವಾಗ ಇದು ಸರ್ ನಾವೇ ಸಹ ನೋಡ್ಕೊತಾ ಇದ್ದೀವಿ ಸರ್. ಪಾಪ ಮಗುನ ಏನು ಕೆಲಸ ಮಾಡ್ತೀವಿ ಸರ್? ನಾವು ಆ ಹುಡುಗಿ ಟೈಲರಿಂಗ್ ಮಾಡ್ತಾ ಇದ್ದೀವಿ ಸರ್. ಮಕ್ಕಳು ಗಂಡು ಮಗು ಆಮೇಲೆ ಇವಾಗ ಆಯ್ತಾ ಈ ಥರ ಆಗಿದೆ ಸರ್. ಬಂದು ಯಾರು ಇಲ್ಲ ನೋಡಿಬಿಟ್ಟು ಈ ಥರ ಮಾಡಿದ್ದು. ಎಷ್ಟು ಗಂಟೆಯಲ್ಲಿ? ಒಂದು ಗಂಟೆ ಆಗಿತ್ತು ಸರ್. 1:30 to 2 ಗಂಟೆ ಆಗಿತ್ತು. ಯಾರು ಗೊತ್ತಿಲ್ಲ. ನಮ್ಮ ನಿಮ್ಮ ತಂಗಿ ನಮ್ಮ ಅಪ್ಪಗೆ ಏನು ಚೆನ್ನಾಗಿಲ್ಲ ಅಂತ ಹಾಸ್ಪಿಟ್ಲ್ ಕರ್ಕೊಂಡು ಬರ್ತಾರೆ. ಅಲ್ಲ ಈಗ ಏನು ಕೆಲಸ ಮಾಡ್ತಿದ್ದ? ಅವ್ನು ಹೊಡೆದಿದ್ದು ರೀಸನ್ ಏನು ಗೊತ್ತಿಲ್ಲ ಸರ್. ಅವನು ಸುಮ್ಮನೆ ಈ ಥರ ಮಾಮೂಲಿ ಮಾಡ್ತಾಯಿದ್ದ, ಮತ್ತು ಇವಾಗ ಬಂದು ಈ ಥರ ಮಾಡಿದ್ವಿ. ಏನೆಲ್ಲ ಹೊಡೆದಿರೋದು? ಮುಚ್ಚಲ್ಲ. ಎಲ್ಲೆಲ್ಲಿ ಗಾಯ ಆಗಿದೆ ನೋಡಿ ಸರ್. ಅಲ್ಲೇ ಕೈ ತಲೆ ಬೇಗ ಎಲ್ಲಿಂದ ಬೇಗ. ಇದಕ್ಕೆ ಮುಂಚೆ ಏನೋ ತೊಂದರೆ ಕೊಡೋಣ ಬಂದು ಡೈಲಿ ಸರ್ ಆವಾಗವಾಗ ಬರ್ತಾ ಇದ್ದ, ಮಾಮೂಲಿ ಮಾಡ್ತಾ ಇದ್ದ. ನಾವು ಕಂಪ್ಲೇಂಟ್ ಹತ್ತಿಸಲಿ ಕೊಟ್ಟಿದ್ರು, ಅವ್ರೇನು ರೆಸ್ಪಾನ್ಸೇ ಮಾಡಿದ್ವಿ ಪೊಲೀಸರು. ಏನು ತೊಂದರೆ ಮಾಡ್ತಿದ್ದ ಮೊದಲು ಬಂದು? ಮೊದಲು ಬಂದು ಹೊಡೆದಿದ್ದೇನೆ ಸರ್. ಯಾರು ಇಲ್ಲಿದ್ದ? ಏನಿಲ್ಲ, ಇಲ್ಲ ಯಾರು ಇಲ್ಲ ಟೀಮಲ್ಲಿ ಬರೋದು ಈ ಥರ ಮಾಡಿ. ಅವನೇನು ಕೆಲಸ ಮಾಡ್ತಿದ್ದೆ? ಕಟ್ಟಿಗೆ ಅಂಗಡಿ ಫೈನಾನ್ಸ್ ಕೊಡ್ತಾನೆ, ಕಟ್ಟಿಗೆ ಅಂಗಡಿ ಹಾಕೊಂಡು. ಇವತ್ತು ಏಕಾಯಕಿ ಬಂದು ಏಕಾಯಕಿ ಯಾರು ಇಲ್ಲ ನೋಡಿಬಿಟ್ಟು ಬಂದು ಈ ಥರ ಮಾಡಿದ್ರು. ಅಂದಾಗ ಏನು ಕೋರ್ಟಲ್ಲಿ ಕೇಸ್ ಏನು ಇತ್ತು? ಇದೆ ಸರ್, ಕೋರ್ಟಲ್ಲಿ ಕೇಸ್ ಇದೆ. ಅವರು ಏನು ರೆಸ್ಪಾನ್ಸ್ ಮಾಡಿದ್ರು? ಪೊಲೀಸ್ ಅವ್ರು ಇನ್ನೂ ಆಯ್ತು ಸರ್. ಏನೋ ಡಿವೋರ್ಸ್ ಆಗಿತ್ತ ಏನಾದರೂ ಇಬ್ಬರಿಗೂ? ಇಲ್ಲ ಸರ್, ಇನ್ನೂ ಬೇರೆ ಮದುವೆ ಮಾಡಿಕೊಂಡು ಈ ಥರ ಮಾಡಿರೋದು. ಎರಡನೇ ಮದುವೆ ಮಾಡ್ಕೊಂಡಿದ್ರೆ ಆದರೂ ಕೇಸ್ ಹಾಕಿದ್ರು ಪೊಲೀಸ್ ಅವರು ಏನೂ ರೆಸ್ಪಾನ್ಸ್ ಮಾಡಿಲ್ಲ. ನಮಗೇನು ಅನುಕೂಲ ಅಲ್ಲಣ್ಣ, ಈಗ ಅವರು ಬಿಟ್ಬಿಟ್ಟಿದ್ರು ಅಕ್ಕ ಇಲ್ಲಿದ್ರಲ್ಲ, ಮತ್ತೇನಕ್ಕೆ ಬಂದು ಹೊಡೆದಿದ್ದು ಅಂತ? ಅದೇ ಸರ್ ಗೊತ್ತಿಲ್ಲ ನಮ್ಗೆ, ಏಕಾಗಿ ಬಂದು ಈ ಥರ ಮಾಡಿದ್ರು. ಇದಕ್ಕೆ ಮುಂಚೆನೂ ತೊಂದರೆ ಕೊಡ್ತಾ ಇದ್ನಲ್ಲ, ಏನಂತ ತೊಂದರೆ ಕೊಡ್ತಿದ್ನು ಅಂತ? ಅದೇ ಸರ್, ಅವ್ರಿಗೆ ಸಾಯಿಸಾಕ್ತೀನಿ ಅಂತ. ಒಟ್ಟಾರೆ ನನಗೆ ಗಂಡ ಬೇಡ ಎಂದ ಹೆಂಡತಿಯನ್ನ ಕೊಲೆ ಮಾಡಲು ಪತಿರಾಯ ಇಂದು ಗ್ರಾಮದಲ್ಲಿ ದೊಡ್ಡ ಹೈಡ್ರಾಮವನ್ನೇ ಸೃಷ್ಟಿಸಿದ್ದ. ತಾನು ತನ್ನ ಪತ್ನಿಯನ್ನು ಕೊಂದು ಪರಾರಿಯಾಗಬಹುದೆಂದುಕೊಂಡು ಬಂದವನು ತಾನೇ ಬೋನಿಗೆ ಬಿದ್ದ ಇಲಿಯಂತೆ ಪೊಲೀಸರಿಂದ ಗುಂಡೇಟು ತಿಂದು ಕೊನೆಗೆ ಆಸ್ಪತ್ರೆ ಸೇರಿದ್ದಾನೆ. ಇತ್ತ ಇಂಥ ಮನೆ ಹಾಳು ಅಳಿಯನಿಂದ ನೆಮ್ಮದಿಯಾಗಿದ್ದ ಒಂದು ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗಿ ಹೋಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.